ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಅಮ್ಮ ಇಲ್ಲದೆ ಇರೋ ಎರಡನೇ ದಿನ ಇವತ್ತು. ಸೊ ಏನೇನು ಮಾಡ್ತಾಯಿದ್ರೆ, ಏನು ಅಡುಗೆ, ಏನು ಕತೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಇವತ್ತಿನ ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಮ್ಮ ಇಲ್ಲದೆ ಇರೋದಕ್ಕೆ ಮನೆ ವಾತಾವರಣ ಹೆಂಗಿದೆ, ಕೆಲಸ ಏನು ನಡೀತಾಯಿದೆ, ಅಡುಗೆ ಏನೇನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ಆಂಟಿ ಏನು ಮಾಡ್ತಾಯಿದ್ದಾರೆ ಅಡುಗೆ ನನಗೋಸ್ಕರ ಅಂತ. ನನ್ನ ಜೊತೆಗೆ ರಿಷಿ ಸಾಹೇಬರು ಬ್ಯುಸಿ ಇದ್ದಾರೆ. ರಕ್ಷಿತ್ತು ಸ್ಕೂಲಿಂದ ಬಂದ, ಹೀಗೆ ನಡೀತಾ ಇದೆ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಒಂದು ಶಾರ್ಟಾಗಿರುತ್ತೆ, ಜಾಸ್ತಿ ಇಲ್ಲ ಬ್ಲಾಗು. ಸೊ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಫಸ್ಟು ಏನೇನು ನಡೀತು, ಏನು ಎತ್ತ ಅನ್ನೋದನ್ನ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ, ಜೊತೆಗೆ ಏನು ಮಾಡ್ತಿದ್ದಾರೆ ಆಂಟಿ ಅಡುಗೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಬನ್ನಿ ಬ್ಲಾಗ್ ಶುರು ಮಾಡ್ಬೋಣ. ಇವತ್ತಿಂದ ಆಂಟಿ ಇವಾಗ ಅಡುಗೆ ಮಾಡ್ತಾಯಿದ್ದಾರೆ. ಸೊ ಅಡುಗೆಗೆ ಏನಂದರೆ, ಇವತ್ತು ಬೆಂಡೆಕಾಯಿ ಪಲ್ಯ ಜೊತೆಗೆ ರಸಂ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನಾವೇಗೆ ಅಂತಂದರೆ, ಬೆಂಡೆಕಾಯಿ ಕಟ್ ಮಾಡಿದ ತಕ್ಷಣವೇ ಒಟ್ಟಿಗೆ ಹಾಕ್ಕೊಂಡು ಹುರಿದ್ಬಿಡ್ತೀವಿ. ನಮ್ಮ ಆಂಟಿ ಹೆಂಗಲ್ಲ. ಸೊ ನೋಡಿ, ಅಡುಗೆ ಮಾಡೋ ವಿಧಾನ ಹೇಳ್ತಾ ಇರ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಶೈಲಿನಲ್ಲಿ ಅಡುಗೆ ಮಾಡ್ತಾರೆ. ಸೊ ಟೇಸ್ಟು ಕೂಡ ಅಷ್ಟೇ, ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಟೇಸ್ಟು ಕೂಡ ಅಷ್ಟೇ. ಒಬ್ಬೊಬ್ಬರು ಅಡುಗೆ ಮಾಡೋದು ಒಂದೊಂದು ಥರ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ, ಹೇಳಿದ್ದೆ. ಹಾಗೆ ಆಂಟಿನೂ ಕೂಡ ಅಷ್ಟೇ. ಇವಾಗ ಬೆಂಡೆಕಾಯಿನ ಏನು ಮಾಡ್ತಿದ್ದಾರೆ, ಎರಡು ಸರಿ ಹುರಿತಾಯಿದ್ದಾರೆ. ಅಂದರೆ ಸ್ವಲ್ಪ ಸ್ವಲ್ಪ, ನಾನಾಗಿದ್ದರೆ ಇಷ್ಟು ಬೆಂಡೆಕಾಯಿನೂ ಹಾಕಿ ಒಟ್ಟಿಗೆ ಹುರಿದ್ಬಿಡ್ತಾಯಿದ್ದೆ. ಆದರೆ ಆಂಟಿ ಬಂದು ಇದನ್ನು ಎರಡೆರಡು ಸರಿ ಹುರಿತಾಯಿದ್ರು. ಸೊ ಒಂದು ಕೆ ಜಿ ಬೆಂಡೆಕಾಯಿ ಅಲ್ವಾ, ಅರ್ಧರ್ಧ ಕೆ ಜಿ ಒಂದೊಂದು ಸರಿ. ಇನ್ನೊಂದು ಕಡೆ ರಸಮ್ಗೆ ಬೇಳೆ ಬೇಯಲಿಕ್ಕೆ ಇಡ್ತಿದ್ರೆ, ಜೊತೆಗೆ ಕಡಲೆಕಾಯಿ ಇತ್ತು. ಕಡಲೆಕಾಯಿ ತಂದು 4 ದಿನ ಆಗೋಯಿತು, ಅದನ್ನು ಅದ್ರ ಕಡೆ ಯಾರು ಗಮನವೇ ಕೊಟ್ಟಿರಲಿಲ್ಲ. ಸರಿ, ಕಡಲೆಕಾಯಿ ಬೇಯಿಸ್ಬಿಡೋಣ, ಸೋಮ್ ಬಂದಿದ್ದ ತಕ್ಷಣವೇ ಕಡಲೆಕಾಯಿ ತಿಂತಾರೆ ಆಫೀಸ್, ಅಂದರೆ ಎಲ್ಲರೂ ತಿಂತಾರೆ. ಅವ್ರಿಗೆ ಸೋಮ್ಗೆ ಕಡಲೆಕಾಯಿ ಇಷ್ಟ. ಆ್ಯಕ್ಚುಲಿ ಅಮ್ಮ ಈ ಕಡಲೆಕಾಯಿ ತರಿಸಿದ್ದು ಏನಕ್ಕೆ ಅಂತಂದರೆ, ನನಗೆ ಅಂದರೆ ಹೇಗೆ ಅಂದರೆ, ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಪ್ರೆಗ್ನೆಂಟ್ ಇರುವಾಗ ಹಸಿ ಕಡಲೆಕಾಯಿನ ತಿನ್ನಬೇಕಂತೆ, ಜೊತೆಗೆ ಇವಾಗಲೂ ಕೂಡ ತಿನ್ಬೋದು. ಅಂದರೆ ಇವಾಗ ಬಾಣಂತಿಯರು ಕಡಲೆಕಾಯಿ, ಹಸಿ ಕಡಲೆಕಾಯಿ ತಿನ್ನಬೇಕು, ಆವಾಗ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ, ಫೀಡಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ದೆ ನನಗೆ ಸಬ್ಬಕ್ಕಿ ಸೊಪ್ಪು ತಿನ್ನಬೇಕು ಅಂತ ಹೇಳಿದೆ. ಈ ಇವತ್ತಿನ ವೀಡಿಯೋನಲ್ಲಿ ಕಡಲೆಕಾಯಿ ಹೇಳ್ತಾ ಇದ್ದೀನಿ ಟಿಪ್ಸು. ಜೊತೆಗೆ ನನಗೆ ತುಂಬ ಜನ ಕಮೆಂಟ್ ಮಾಡಿದರು, ನಿಖಿತ ಆಳ್ವಿ ಪಾಯಸ ಅಂತ ಬರುತ್ತೆ ಅದನ್ನು ಕುಡೀರಿ ಅಂತ. ಅದು ನನಗೆ ಆಳ್ವಿ ಪಾಯಸ ಅಂದರೆ ಏನು ಅಂತ ಗೊತ್ತಿಲ್ಲ. ಖಂಡಿತ ನಾನೂ ಕೂಡ ಸರ್ಚ್ ಮಾಡಿ ಅದನ್ನು ಮಾಡಿ, ಇವಾಗ ಎಷ್ಟೋ ಜನ ನಂತರನೇ ಗೊತ್ತಿಲ್ಲದೆ ಇರೋರಿಗೆ ಅನುಕೂಲ ಆಗುತ್ತೆ ಅಲ್ವಾ, ಅದು ಆಳ್ವಿ ಪಾಯಸ ಅಂತಂದರೆ ಯಾವುದು ಅಂತ. ಅದನ್ನು ಮಾಡಿ ಕುಡಿದು ಟೇಸ್ಟ್ ಹೇಗಿದೆ ಅನ್ನೋದನ್ನ ಕೂಡ, ಮತ್ತು ಹಾಲು ಬರುತ್ತೆ ಚೆನ್ನಾಗಿ ಬಾಣಂತಿರಿಗೆ ಅನ್ನೋದು ಕೂಡ ನಾನು ಖಂಡಿತ ಶೇರ್ ಮಾಡ್ತೀನಿ. ಇವಾಗ ರಕ್ಷಿತ್ ಸ್ಕೂಲಿಂದ ಬಂದಿದ್ದಾಯಿತು, ಬಂದಾದಮೇಲೆ ಟ್ಯೂಷನ್ಗೆ ರೆಡಿ ಆಗಿಬಿಟ್ಟು ಟ್ಯೂಷನ್ಗೆ ಹೊರಡ್ತಾ ಇದ್ದಾನೆ. ಮತ್ತು ರಿಷಿಗೆ ಹೇಳ್ತಾ ಇದ್ದಾನೆ, ರಿಷಿ ಕರ್ಕೊಂಡೋಗಿ ಬಿಡು ಅಂತ ಹೇಳ್ದಲ್ಲ ಲಾಸ್ಟ್ ಬ್ಲಾಗಲ್ಲೇ. ಇವಾಗ ಹೆಂಗೆ ಅಂದರೆ, ರಕ್ಷಿತ್ಗೆ ರಿಷಿ ಕರ್ಕೊಂಡೋಗ್ಬೇಕು ಕರ್ಕೊಂಬರ್ಬೇಕು, ಕರ್ಕೊಂಬರ್ಬೇಕು ಕರ್ಕೊಂಬರ್ಬೇಕು, ಈ ಥರ ಟಾಸ್ಕ್ ಕೊಟ್ಬಿಡ್ತಾನೆ ಅವನಿಗಂತೂ. ಸೊ ಇವಾಗ ಅವನು ರೆಡಿ ಆಗಿಬಿಟ್ಟು ಬಾಯ್ ಮಾಡಿ ಹೊರಡ್ತಾ ಇದ್ದಾನೆ. ಇನ್ನೊಂದೇನಂತಂದರೆ, ಆ ಪಾಪಿಗೆ ಬರೀ ಕೈನಲ್ಲಿ ಇತ್ತು ಪಾಪಿಗೆ, ಆದ್ದರಿಂದ ನಮ್ಮ ಮನೆ ಕೆಲಸಕ್ಕೆ ಮೇಡ್ ಬರ್ತಾರೆ ಜಯಂತಿ, ಅವರು ಈ ಥರ ಹಾಲ್ಮಣಿ ಅಂತೇನೋ, ಅಂದರೆ ಕರಿಮಣಿ ಮತ್ತು ಬಿಳಿ ಮಣಿ ಆ ಥರ ತಂದು ಕೊಟ್ಟಿದ್ದರು. ನಮ್ಮಮ್ಮ ಅದೊಂದನ್ನೇ ಹಾಕೋದು ಬೇಡ ಅಂದ್ಬಿಟ್ಟು, ಅದ್ರ ಜೊತೆಗೆ ಈ ಗೋಲ್ಡ್ ಮಣಿಗಳು ಬರ್ತಾವಲ್ಲ ತಾಳಿ ಸರಕ್ಕೆ ಹಾಕೋತಾರಲ್ಲ, ಆ ಥರ ಮಣಿಗಳನ್ನು ಜೋಡಿಸಿ ಮಾಡು ಅಂತ ಹೇಳಿದರು. ಇವಾಗ ಅದನ್ನು ಪೋಣಿಸ್ತಾ ಇದ್ದೀನಿ, ಅಂದರೆ ಪಾಪು ಬರೀ ಕೈಯಲ್ಲಿದೆ ಅಲ್ವಾ, ಆದ್ದರಿಂದ ಇವಾಗ ಅದನ್ನು ಪೋಣಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಪಾಪು ಕೈಗೆ. ಒಂದು ರೆಡಿ ಮಾಡಿದ್ದೆ, ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ. ಇದೊಂದು ಹಾಗೇ ರಕ್ಷಿತ್ತು ನಾನು ಮಾಡ್ತಾ ಇದ್ನಲ್ವ ಕ್ಲಿಪ್ಪಿಂಗ್ನ, ಹಾಗೆ ಶೇರ್ ಮಾಡಿದ್ದಾನೆ, ಅಂದರೆ ಕ್ಲಿಪ್ಪಿಂಗ್ ತೆಗ್ದಿದ್ದ. ಸೊ ನೋಡಿ, ಈ ಥರ ಪೋಣಿಸಿದ್ರೆ ಅಂದರೆ ಮನೆಯಲ್ಲಿ ತಾಳಿ ಸರಕ್ಕೆ ಇರುತ್ತಲ್ಲ ಏನು ಚಿನ್ನದ ಗುಂಡುಗಳೇನಿರ್ತದೆ, ಅದ್ರ ಜೊತೆಗೆ ಈ ರೀತಿ ಪೋಣಿಸಿದ್ರೆ ಅವಾಗ ಹೆಂಗೆ ಅನಿಸುತ್ತೆ ಅಂದರೆ, ಚಿನ್ನದ್ದು ಫುಲ್ಲು ಸೆಟ್ ಚಿನ್ನದ್ದೇ ಬಳೆ ಟೈಪು ಅನ್ನೋ ಥರ ಅನಿಸುತ್ತೆ. ನಮ್ಮ ಪಾಪ ಕೈಗಂತೂ ಮುದ್ದಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಯೂಶ್ವಲಾಗಿ ಒಂದು ಕರಿಮಣಿ ಸಾಮಾನ್ಯ ಬೇರೆಯವರೆಲ್ಲ ಆದರೆ ಇದನ್ನೇ ಸಪ್ರೇಟ್ ಹಿಂಗೆ ಹಾಕ್ಬಿಡ್ತಾರೆ, ಇದ್ರ ಜೊತೆಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಪೋಣಿಸಿ ಮಾಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಂದರೆ ಚೆನ್ನಾಗಿ ಅದನ್ನು ಪೋಣಿಸಿದ್ದೀನ ಚೆನ್ನಾಗಿ ಮಾಡಿದ್ದೀನ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಮತ್ತು ಸುಮಾರು ಜನ ನಿಖಿತಾ ನಿಮ್ಮ ಬೆಡ್ ಸ್ಪ್ರೆಡ್ ಬಗ್ಗೆ ಹೇಳಿ ಚೆನ್ನಾಗಿದೆ ಕಲೆಕ್ಷನ್ ಅಂತ ಕೇಳ್ತಾ ಇದ್ರಿ, ಜೊತೆಗೆ ಬಾಲ್ಕನಿ ಕರ್ಟೈನ್ಸ್ ಕೂಡ ಕೇಳ್ತಾ ಇದ್ರಿ, ಚೆನ್ನಾಗಿದೆ ಇವಾಗ ಹಾಕಿರೋವಂಥದ್ದು. ಇವಾಗ ಪಾಪು ಹುಟ್ಟಿದ ಮೇಲೆ ಸೂತ್ಕ ತಗೊಳ್ಳೋ ಟೈಮ್ನಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಿಲ್ಲ, ಆವಾಗ ಇದನ್ನು ಹಾಕಿರೋವಂಥದ್ದು. ಸೊ ನನಗೆ ಇಷ್ಟವಾಗಿರೋವಂಥದ್ದು, ಚೆನ್ನಾಗಿರೋ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಅಮೆಝಾನ್ನಲ್ಲಿ ತೊಗೊಂಡಿದ್ದಂಥದ್ದು, ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ, ಇದು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಕರ್ಟೆನ್ಸ್ ಎಲ್ಲ ಆಗಿರ್ಬೋದು. ನಿಮ್ಗೆ ಏನಾದ್ರು ಬೇಕಿದ್ರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಅದರಲ್ಲೂ ಇವಾಗ ಮಾನ್ಸೂನ್ ಕಾರ್ನಿವಲ್ ಅಂದ್ಬಿಟ್ಟು ನಡೀತಾ ಇದೆ, ಜೂನ್ 7th ಟ್ವೆಲ್ತ್ವರ್ಗುನು ಈ ಆಫರ್ ನಡೀತಾ ಇರೋವಂಥದ್ದು. ಅಪ್ ಟು 70% ಆಫ್ ಸಿಗುತ್ತೆ ನಿಮಗೆ ಫ್ಯಾಷನ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳಿಗೆ. ಇನ್ಯಾಕೆ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಮಾನ್ಸೂನ್ ಕಾರ್ನಿವಲ್ ಸೇಲ್ ಅಂದ್ಬಿಟ್ಟು ಇವತ್ತು ಬೆಂಡೆಕಾಯಿ ಪಲ್ಯ ಜೊತೆಗೆ ರಸಂ ಯಾಕೆ ಮಾಡ್ತಿರೋದು ಅಂತಂದರೆ, ಇವತ್ತು ಮಧ್ಯಾಹ್ನನೇ ರಿಷಿ ಬಂದುಬಿಟ್ಟು ಆ ಥರ ಹಂಗೆ ಫಿಶ್ ಬೇಕು ಫಿಶ್ ಬೇಕು, ಲಾಸ್ಟ್ ಟೈಮ್ ಅಪ್ಪ ಅಮ್ಮ ಎಲ್ಲ ಬಂದಾಗ ಮಟನ್ ಚಿಕನ್ ಅದೆಲ್ಲ ತರಿಸಿದ್ವಿ, ಆದರೆ ಫಿಶ್ ತರಿಸಿರಲಿಲ್ಲ. ರಿಷಿಗೆ ಹೇಳ್ತಾನೆ ಇದಾಕ ಫಿಶ್ ಬೇಕು ನನಗೆ, ಫಿಶ್ ತರಿಸು ಫಿಶ್ ತರಿಸು ಅಂತ ಫಿಶ್ ತರಿಸಿದ್ವಿ. ಜೊತೆಗೆ ಆಂಟಿ ಮಧ್ಯಾಹ್ನನೇ ಬೆಂಡೆಕಾಯಿ ರಾತ್ರಿಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ, ಅದರಿಂದ ಆಂಟಿ ಬೆಂಡೆಕಾಯಿ ಎಲ್ಲ ತೊಳೆದು ಒರೆಸಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದರು. ಜೊತೆಗೆ ಫಿಶ್ಶು ಉಪ್ಪು ಖಾರ ಎಲ್ಲ ಆಂಟಿನೇ. ಆ್ಯಕ್ಚುಲಿ ಆಂಟಿ ಚಿಕನ್ ಫಿಶ್ ಇದೆಲ್ಲ ತಿನ್ನೋದಿಲ್ಲ, ಆಂಟಿ ನಾನೇ ಕಲಿಸ್ತೀನಿ ಬಿಡ ಆಂಟಿ ಅಂದೆ. ಆದರೆ ನಾನು ಮುಟ್ಟಂಗಿಲ್ಲ ಅಂದ್ಬಿಟ್ಟು ಆಂಟಿ ಇಲ್ಲ ನಾನೇ ಕಲಿಸಿಡ್ತೀನಿ ಬಿಡು ಪರವಾಗಿ, ನಾನು ರಿಷಿಗೆ ಹೇಳಿದೆ ರಿಷಿ ಕಲಿಸಿಡು ಚಿನ್ನು ಅಂತ ಹೇಳಿದೆ. ಆಂಟಿ ಇಲ್ಲ ಬೇಡ ಬಿಡು ನಾನೇ ಕಲಿಸಿಡ್ತೀನಿ. ಹೆಂಗೆ ಅಂದರೆ ನೋಡಿ, ಇವಾಗ ಆಂಟಿ ತಿಂದೆ ಹೋದ್ರೂ ನಮಗೋಸ್ಕರ ಇದು ಮಾಡ್ಕೊಡೋ ಥರ ಆಗೋಗ್ಬಿಟ್ಟಿದೆ, ಹಂಗಾಗ್ತಿತ್ತು. ಚೆನ್ನಾಗಿತ್ತು ಫಿಶು ಕಬಾಬ್ ಥರನೇ, ಅಂದರೆ ಇದಕ್ಕೆ ಫಿಶ್ ಕಬಾಬ್ ಪೌಡ್ರ್ ಏನು ಹಾಕಲ್ಲ ನಾವು. ಏನೇನು ಹಾಕಿದ್ದೀನಿ ಅಂದರೆ ಕಬಾಬ್ ಮಾಮೂಲಿ ಚಿಕನ್ ಕಬಾಬ್ ಪೌಡ್ರ್ ಬರುತ್ತಲ್ಲ, ಈ ತೇಜು ಅಷ್ಟಾಗಿ ನನಗೆ ಇತ್ತೀಚೆಗೆ ಇಷ್ಟ ಆಗ್ತಾಯಿಲ್ಲ. ಸ್ಪರ್ಶ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಸ್ಪರ್ಶ ಚೆನ್ನಾಗಿದೆ ಕಬಾಬ್ ಪೌಡ್ರ್. ನಾವು ಚಿಕನ್ ಕಬಾಬ್ ಪೌಡ್ರ್ ತಂದು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೌಡರ್ ಜೊತೆಗೆ ಒಂದು ಮೊಟ್ಟೆ ಹಾಕಿ ಇವಾಗ ಫಿಶ್ ಫ್ರೈ ಮಾಡ್ತಿರೋವಂಥದ್ದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಟ್ಟಲ್ಲಿ ನಮ್ಮ ರಿಷಿಗೆ ಫಿಶ್ ಬೇಕು ಫಿಶ್ ಬೇಕು ಅಂತ ಕೇಳ್ತಾನೆ ಇದ್ದ, ಅವನ ಆಸೆ ಈಡೇರಿಸಿದ ಆಯಿತು. ಒಟ್ಟಿನಲ್ಲಿ ಅವ್ನು ಕೇಳಿದ, ಒಟ್ಟಿನಲ್ಲಿ ಯಾರು ಏನು ಕೇಳ್ತಾರೆ ಅದನ್ನು ಮಾಡ್ಕೊಡೋರ್ಗೂ ನನಗೂ ಸಮಾಧಾನ ಇರಲ್ಲ ನಮ್ಮನೆಗೆ ಬಂದಾಗ ಯಾರಾದ್ರೂ. ಇವಾಗ ಅದಾಯಿತು. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾಯಿದ್ದಾನೆ. ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಒಂದು, ಇಲ್ಲ ನಾನು ಹಾಕಬೇಕು ಇಲ್ಲ ರಿಷಿ ಹಾಕಬೇಕು, ಇಬ್ಬರಲ್ಲಿ ಒಬ್ಬರೇ ಮಾಡುವಂಥದ್ದು. ಯಾಕೆ ಅಂತಂದರೆ ಬೇರೆ ಯಾರಿಗೂ ಅಷ್ಟಾಗಿ ಹಾಕೋಕ್ಕೆ ಬರಲ್ಲ ಅದು. ರಕ್ಷಿತ್ ಹಾಕ್ತಾನೆ, ಆದರೆ ಲಿಕ್ವಿಡ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಾನೆ, ಅವ್ನಿಗೆ ಹಾಕೋದೆಲ್ಲ ಗೊತ್ತಾಗೋದಿಲ್ಲ. ಆದ್ದರಿಂದ ಇಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಇಲ್ಲ ರಿಷಿ ಹ್ಯಾಂಡಲ್ ಮಾಡ್ತಾನೆ. ಇವಾಗ ರಿಷಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ದಾನೆ. ಜೊತೆಗೆ ಈ ಸರಿ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಏನಾಗಿತ್ತು, ವಾಟರ್ ಫಿಲ್ಟರ್ ಅದೇನು ಹಾರ್ಡ್ ವಾಟರ್ ಅಲ್ವಾ ನಮ್ಮ ಇದು, ಇವಾಗ ನಾವಿರೋ ಮನೆಯಲ್ಲಿ ಹಾರ್ಡ್ ವಾಟ್ರ್ ಬರೋದು ಬೋರ್ ವಾಟ್ರು, ಹಾರ್ಡ್ ವಾಟ್ರಿಗೆ ಒಂದು ಏನೋ ಮೋಟ್ರ್ ಕೊಟ್ಟಿರ್ತಾರೆ ಏನೋ ಫಿಲ್ಟ್ರ್ ಕೊಟ್ಟಿರ್ತಾರೆ, ಅದೊಂದು ಸ್ವಲ್ಪ ಹಾಳಾಗಿದೆ. ಆ್ಯಕ್ಚುಲಿ ಈಗ 6 months ಬ್ಯಾಕೇ ಅದನ್ನು ಹಾಕ್ಸಿದ್ದೆ, ಮತ್ತೆ ಅದು ಹೋಗಿದೆ, ಮಣ್ಣು ಥರ ಬಂದುಬಿಟ್ಟಿದೆ, ಮಣ್ಣೆಲ್ಲ ಬ್ಲಾಕ್ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಅದನ್ನು ಹಾಕ್ಸೋ ಥರ ಆಯಿತು. ಸೊ 6,000 ಆಯಿತು ಫ್ರಿಡ್ಜಿಗೆ, ಸೊ ವಾಷಿಂಗ್ ಮಿಷಿನ್ಗೆ 6,000 ಆಯಿತು ಸರ್ವಿಸ್ ಮಾಡ್ಸೋಕ್ಕೆ. ಈ ಸರ್ವಿಸ್ ಮಾಡೋಕ್ಕೆ ಅಂತ ಬರ್ತಾರೆ ಈ ಸರ್ವಿಸಿಗೆ, ನಾನು ನಿಜವಾಗ್ಲೂ ಯಾಕೆ ಬೇಕು ವಾಷಿಂಗ್ ಮಿಷಿನು, ಒಂದ್ಸರಿ ಕೈಯಲ್ಲೇ ಒಗೆದಾಕ್ಬಿಡೋಣ ಅನ್ನೋ ಥರ ಅನಿಸ್ಬಿಡ್ತಾಯಿತ್ತು. ಆದರೆ ಏನು ಮಾಡೋದು, ಜಾಗ ಎಲ್ಲ ಜಾಸ್ತಿ ಮಾಡಲೇಬೇಕು, ಇದರಲ್ಲೂ ಹಾಕಲೇಬೇಕು, ಹಂಗಾಯಿತು. ಅದಕ್ಕೆ ಇನ್ಮೇಲಂತೂ ನೀಟಾಗಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಅಂದರೆ ವಾಷಿಂಗ್ ಮಿಷಿನ್ ನಾವು ಬಟ್ಟೆ ಒಗೆದಾದ್ಮೇಲೆ ಅದು ನೀರೇನು ಟ್ಯಾಪ್ ಇರುತ್ತೆ ಅದನ್ನು ಆಫ್ ಮಾಡಿಬಿಡಿ ಮೇಡಮ್ ಅಂತ ಒಂದಷ್ಟು ಅವರು ಟಿಪ್ಸ್ ಕೊಟ್ಟೋದ್ರಿ, ಹಿಂಗೆ ಮಾಡಿ ಮೇಡಮ್ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳ್ಕೊಟ್ಟೋದ್ರು ಅವ್ರು ಹುಡುಗ ಬಂದಿದ್ದವರು. ನೆಕ್ಸ್ಟು ಮತ್ತೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಂಡೆಕಾಯಿ ಪಲ್ಯ ಆಂಟಿ ಒಂದು ಸ್ವಲ್ಪ ಹೇಳ್ದಾಗೆ ನಾನೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಆಂಟಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಆಂಟಿ ಬಂದು ಬಂದು ನನಗೆ ಕೇಳೋರು, ಹಿಂಗೆ ಮಾಡ್ಲಾ ಮಗ, ಹಿಂಗೆ ಮಾಡ್ಲಾ, ಹಿಂಗೆ ಇಷ್ಟ ಆಗ್ಲಾ ಇಷ್ಟ ಆಗ್ಲಾ ಅಂತ. ನಾನು ಆಂಟಿ ನೀವು ಹೇಗೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅದೇ ಥರನೇ ಮಾಡಿ, ನಮಗೆ ಅಂತ ಸಪ್ರೇಟಾಗಿ ಏನು ಮಾಡಬೇಡಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಆಂಟಿ ಸ್ಟೈಲಲ್ಲೇ ಶೈಲಿನಲ್ಲೇ ಮಾಡ್ತಾ ಇದ್ದಾರೆ ಬೆಂಡೆಕಾಯಿ ಪಲ್ಯನ. ಓಕೆ ಫ್ರೆಂಡ್ಸ್, ಇವಾಗ ರಸಮ್ ಆಯಿತು, ಆಂಟಿ ರಸಮ್ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ರು ಆಯಿತು. ಪಾಪ ಮಲ್ಕೊಂಡಿದೆ, ಸೋಮ್ ಬಂದರು, ಕಡಲೆಕಾಯಿ ಬೇಯಿಸಿ ಇಟ್ಟಿದ್ರು ಆಂಟಿ, ಅವರು ಕಡಲೆಕಾಯಿ ತಿನ್ನೋದಕ್ಕೆ ಅಂತ ಎಲ್ರಿಗೂ ಕೊಟ್ಟಿದ್ದಾರೆ ತಿನ್ನೋಕ್ಕೆ. ಸರಿ ಪಾಪ ಮಲ್ಕೊಂಡ್ಲಲ್ವಾ, ಅದಕ್ಕೆ ನಾನು ಕೆಲವೊಬ್ಬರಿಗೆ ಒಂದು ಈ ಮಾತುಗಳನ್ನ ಹೇಳಲೇಬೇಕಾಗಿತ್ತು, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮು ಪಾಪುದು
ವಿಡಿಯೋ ಅಂದರೆ ಸಾರಿ ಪಾಪು ಫೋಟೋ ರಿವೀಲ್ ಮಾಡಿದ್ದೆ ಅದು. ಆಮೇಲೆ ಆ ಫೋಟೋದಲ್ಲಿ ಬಂದಿದ್ದ ಆ ವಿಡಿಯೋದಲ್ಲಿ ಬಂದಿದ್ದ ಕಮೆಂಟ್ಸ್ ಜೊತೆಗೆ ಅದಕ್ಕೂ ಮುಂಚೆ ಬಂದಿದ್ದ ಕಮೆಂಟ್ಸು ನಾನು ನೋಡಿರಲಿಲ್ಲ, ನೋಡಿದ್ರು ಇಗ್ನೋರ್ ಮಾಡಿದ್ದೆ. ಅದು ಪದೇ ಪದೇ ಅವ್ರು ಮಾಡ್ತಾನೆ ಇದ್ರು, ಅದಕ್ಕೋಸ್ಕರ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ಪಾಪು ನಿಮ್ಮ ಪಾಪು ಫೋಟೋನ ರಿವೀಲ್ ಇವಾಗ ಮಾಡ್ತಾ ಇದ್ದೀರಲ್ಲ, ಡೆಲಿವರಿ ದಿನಾನೇ ಡೆಲಿವರಿ ಆಗಿದ್ದ ದಿನಾನೇ ತೋರಿಸ್ಬೋದಾಗಿತ್ತಲ್ಲ, ಏನು ಅಷ್ಟೊಂದು ಮುಚ್ಚು ಮರೆ ಮಾಡ್ತೀರಾ. ಜೊತೆಗೆ ಬೇರೆ ಯೂಟ್ಯೂಬರ್ಸ್ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಸೊ ಅವ್ರನ್ನ ನೋಡಿ ಕಲೀರಿ, ಇವ್ರನ್ನ ನೋಡಿ ಕಲೀರಿ ಅಂತ ಹೇಳೋದು. ಸೊ ಒಬ್ರೊಬ್ರು ಒಂದೊಂದು ಥರ ಇರ್ತಾರೆ. ಅಂದರೆ ಮನೆಯಲ್ಲಿರೋ ಎಕ್ಸಾಂಪಲ್, ನಾಲ್ಕು ಜನ ಇದ್ದೀವಿ ಅಂತಂದರೆ ನಾಲ್ಕು ಜನರೇ ಒಂದೇ ಥರ ಇರೋದಿಲ್ಲ. ಅಂದರೆ ಇವಾಗ ಈ ಐದು ಬೆರಳೇನೇ ಒಂದೊಂದು ಒಂದೊಂದು ಥರ ಇದೆ ಅಂತ ಹೇಳ್ತಿರ್ತಾರೆ. ನಮ್ಮ ಸ್ವಾಮಿ ಅವಾಗ ಹೇಳ್ತಿರ್ತಾರೆ, ಒಂದು ಬೆರಳು ಒಂದೊಂದು ಥರ ಇದೆ ನಿಖಿತ. ಇದೇ ಅರ್ಥ, ಒಬ್ರೊಬ್ರು ತಲೆ ಒಂದೊಂದು ಥರ ಇರುತ್ತೆ, ಮೈಂಡ್ ಒಂದೊಂದು ಥರ ಇರುತ್ತೆ, ಅವರು ಗುಣಗಳು ಒಂದೊಂದು ಥರ ಇರುತ್ತೆ. ಒಂದೇ ತಾಯಿಲಿ ಹುಟ್ಟಿದ ಮಕ್ಕಳ ಗುಣಗಳೇ ಒಂದೇ ಥರ ಇರೋದಿಲ್ಲ, ಬೇರೆ ಬೇರೆ ಥರ ಇರುತ್ತೆ ಅಂತ ಹೇಳ್ತಾರೆ. ಹಾಗಿರುವಾಗ ಯೂಟ್ಯೂಬರ್ಸ್ನ ಇನ್ನೊಬ್ಬ ಯೂಟ್ಯೂಬರ್ಸ್ಗೆ ಕಂಪೇರ್ ಮಾಡಿಬಿಟ್ಟು ಮಾತಾಡೋದು ಎಷ್ಟು ಸರಿ ಅಂತ ಅನ್ಕೊಂತೀನಿ. ಏನಕ್ಕಪ್ಪ ಇದನ್ನ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಹೇಳಿದ್ರು ನಿಮ್ಮ ಪಾಪು ಅವತ್ತೇ ಫೋಟೋ ರಿವೀಲ್ ಮಾಡಬೇಕಾಗಿತ್ತು ರೀ ಹಾಕಿದ್ರು ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು ಲಾಸ್ಟ್ ಬ್ಲಾಗಲ್ಲೂ ಕೂಡ ಹೇಳಿದೆ, ಏನಂದರೆ ಡೆಲಿವರಿ ಆಗಿದ್ದಿನ ಯಾರು ಕೂಡ ವಿಡಿಯೋ ಹಾಕೋಲ್ಲ, ಯಾಕಂದರೆ ಅವ್ರದೇ ಆದ ಟೆನ್ಷನಲ್ಲಿ ಅವ್ರು ಇರ್ತಾರೆ, ಇಲ್ಲ ಖುಷಿನಲ್ಲಿ ಅವ್ರು ಇರ್ತಾರೆ, ಯಾರು ಕೂಡ ಆ ಥರ ಹಾಕಕ್ಕೆ ಹೋಗಲ್ಲ. ಜೊತೆಗೆ ವಿಡಿಯೋಸ್ಗಳನ್ನೂ ಅಷ್ಟೇ ರೀ, ಯಾರೂ ಕೂಡ ಅವತ್ತಿಂದ ಅವತ್ತೇ ವಿಡಿಯೋಸ್ ಹಾಕೋಕ್ಕೆ ಹೋಗಲ್ಲ. ಇಲ್ಲ ನಿನ್ನೆ ವಿಡಿಯೋಸ್ ಇವತ್ತು ಹಾಕ್ತಾರೆ, ಇಲ್ಲ ಒಂದು 2 ಡೇಸ್ ಬಿಟ್ಕೊಂಡು ಹಾಕ್ತಾರೆ, ಇಲ್ಲ ಒಂದು ವೀಕ್ ಬಿಟ್ಕೊಂಡು ಹಾಕ್ತಾರೆ. ನಂತರ ಪರಿಸ್ಥಿತಿನಲ್ಲಿದ್ದಾಗ ಮಾತ್ರ ಯಾರೂ ಒಂದಿನ ಎರಡು ದಿನಕ್ಕೆ ಹಾಕಲ್ಲ. ಮೇ ಬಿ ಅವ್ರು ಹಾಕಿದ್ದಾರೆ ಅಂತ ಅನ್ಕೊಂತೀನಿ, ನನ್ನ ಪ್ರಕಾರ ಅವರು ಒಂದೇ ದಿನಕ್ಕೆ ಹಾಕಿಲ್ಲ ಅಂತ ಅನ್ಕೊಂತೀನಿ. ಅಂದರೆ ಅವತ್ತಿನ ದಿನ ಡೆಲಿವರಿ ಆಗಿದ ದಿನನೇ ಅವರು ಹಾಕಿಲ್ಲ ಅಂತ ಅನ್ಕೊಂತೀನಿ, ಬೇರೆ ದಿನ ಹಾಕಿರ್ತಾರೆ. ಅಂದರೆ ವ್ಯೂವರ್ಸ್ಗೆ ಏನಂತ ಅನಿಸುತ್ತೆ ಅಂದರೆ, ಇವಾಗ ಡೆಲಿವರಿ ನಂದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಾನು ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು, ನಾನು ಒಂದು 15 ಡೇಸ್ ಗ್ಯಾಪ್ ತೊಗೊಂಡು ನನ್ನ ಪಾಪು ವಿಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನಾನು ಡೆಲಿವರಿ ವ್ಲಾಗ್ಸ್ ಹಾಕೋಕ್ಕೆ ಶುರು ಮಾಡಿದ್ದು. ಯಾಕೆ ಅಂದರೆ ನನಗೆ ಇದ್ದಿದ್ದು ಹೆಲ್ತ್ ಇಶ್ಯೂವಿಂದ ನನಗೆ ಪಾಪುಗೆ ನನಗೆ ಸ್ಟಿಚಸ್ಸಿನ ಪ್ರಾಬ್ಲಮ್ ಆಗಿತ್ತು, ಜೊತೆಗೆ ಪಾಪುಗೆ ಜಾಂಡಿಸಿನ ಪ್ರಾಬ್ಲಮ್ ಆಗಿತ್ತು. ಅದೆಲ್ಲ ಹುಷಾರಾದ್ಮೇಲೆ ನಾನು ವಿಡಿಯೋ ಹಾಕೋಕ್ಕೆ ಶುರು ಮಾಡಿದ್ದು. ಯಾಕೆಂದರೆ ನನ್ನ ಬ್ಯಾಕಪ್ ವೀಡಿಯೋಸ್ಗಳಿದ್ವು, ಅದನ್ನು ಆಲ್ರೆಡಿ ನಾನು ಡೆಲಿವರಿಗೆ ಮುಂಚೆನೇ ಶೆಡ್ಯೂಲ್ ಮಾಡಿ ವೀಡಿಯೋಸ್ ಎಡಿಟಿಂಗ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿದ್ದೆ. ಅದರಿಂದ ನಾನು ಟೆನ್ಷನ್ ಮಾಡ್ಕೋತಿರಲ್ಲ. ಇದೇ ರೀತಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಯೂಟ್ಯೂಬರ್ಸ್ ಅಂತ ಹೇಳಿದಾಗ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ನಾನು ಒಬ್ಬಳೇ ಅಲ್ಲ. ಮತ್ತು ಅವ್ರು ಏನಾದರೂ ಬೈ ಚಾನ್ಸ್ ಹಾಕಿದ್ರು ಕೂಡ, ವಿಡಿಯೋಸ್ ಹಾಕಿದ್ರು ಕೂಡ ಅವ್ರಿಗೆ ಅವ್ರ ಹಸ್ಬೆಂಡ್ ಹೆಲ್ಪ್ ಮಾಡಿರ್ಬೋದು, ಅವ್ರಿಗೆ ಎಡಿಟಿಂಗ್ ಗೊತ್ತಿರ್ಬೋದು, ಈ ರೀತಿನೂ ಇರ್ಬೋದು, ಹಾಕಿರ್ತಾರೆ ಅಷ್ಟೇ ಹೊರತು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಾರೆ, ನನಗೆ ಅಂತಲ್ಲ, ನನ್ನ ಜೊತೆಗೆ ಯೂಟ್ಯೂಬರ್ಸ್ಗೆ ಕಂಪ್ಯಾರಿಸನ್ ಮಾಡೋದು ಅಂತಲ್ಲ. ಸೊ ಬೇರೆ ಯಾವುದೇ ಪ್ರೊಫೆಷನಲ್ ಇರಲಿ, ಇಲ್ಲಾಂತಾರೆ ನಮ್ಮ ಮನೆಯಲ್ಲಿರೋ ಮಕ್ಕಳನ್ನೇ ಆಗಲಿ, ಇವಾಗ ನಮ್ಮನೆ ಮಗುಗೆ ಇನ್ನೊಬ್ಬ ಮಗು ಚೆನ್ನಾಗಿ ಓದ್ತಾ ಇದ್ರೆ ಆ ಮಗು ಕಂಪೇರ್ ಮಾಡಿಬಿಟ್ಟು ನಮ್ಮನೆ ಮಗುನ ಸ್ವಲ್ಪ ಏನಂತಾರೆ ಸ್ವಲ್ಪ ಇದಾಗಿ ಏನಂತಾರೆ ಅದು ಗೊತ್ತಾಗ್ತಿಲ್ಲ ನನಗೆ. ಸೊ ಏನಂತಾರೆ ಸೊ ಕಂಪ್ಯಾರಿಸನ್ ಮಾಡ್ಬಾರ್ದು ಬೇಸಿಕ್ಲಿ, ಅಷ್ಟೇ. ಬೇರೆಯವ್ರನ್ನ ತೋರಿಸಿ ನಮ್ಮ ಇದು ಕಂಪ್ಯಾರಿಸನ್ ಮಾಡಬಾರ್ದು ಅಷ್ಟೇ. ಕಂಪ್ಯಾರಿಸನ್ ಮಾಡಿದ್ರೆ ಒಂಥರ ಬೇಜಾರಾಗುತ್ತೆ. ಮತ್ತು ನಾನೊಬ್ಳು ಯೂಟ್ಯೂಬರ್ ಅಂತಲ್ಲ, ಬೇರೆ ಯಾವುದೇ ಯೂಟ್ಯೂಬರ್ಗೂ ಅಷ್ಟೇ. ಆ ಯೂಟ್ಯೂಬರ್ ನೋಡಿ ನನಗೆ ಈ ಥರ ತುಂಬ ಸರಿ ಬಂದಿದೆ, ಈ ಸರಿ ತುಂಬ ಹರ್ಟ್ ಆಗಿದೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇಷ್ಟ ಆಗಿದೆಯಾ, ಯಾವುದಾದ್ರು ಬೇರೆ ಚಾನಲ್ ಅವರು ಇಷ್ಟ ಆಗಿದಾರ ಯೂಟ್ಯೂಬರ್ಸು, ಇಷ್ಟಪಡಿ. ಅದರಲ್ಲಿ ಏನಿದೆ, ಅವ್ರ ಮನೆ ಲೈಫ್ ಸ್ಟೈಲು, ಅವ್ರ ಲೈಫ್ ಸ್ಟೈಲು, ಅವ್ರ ಮನೆ ಅವ್ರದೇ ಒಂಥರ ವಾತಾವರಣ ಇರುತ್ತೆ, ಅದು ನಿಮಗೆ ಇಷ್ಟ ಆಗಿರ್ಬೋದು. ನನಗೆ ನನ್ನ ವ್ಯೂವರ್ಸು ನನ್ನ ಲೈಫ್ ಸ್ಟೈಲು, ನನ್ನ ಕಿಚನ್ ವ್ಲಾಗ್ಸ್ ಆಗಿರ್ಬೋದು, ನನ್ನ ಕುಕ್ಕಿಂಗ್, ನನ್ನ ಲೈಫ್ ಸ್ಟೈಲ್ ಏನಿದೆ ಅದು ಮತ್ತು ನಮ್ಮನೆಯಲ್ಲಿರೋರು ಅದು ಕೆಲವ್ರಿಗೆ ಇಷ್ಟ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ವ್ಯೂಸ್ ಬರ್ತಾ ಇರುತ್ತೆ. ಹಂಗೆ ಅಂದ್ಬಿಟ್ಟು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಷ್ಟೇನೆ. ಸೊ ನನಗೆ ಅದು ಯಾಕೋ ಬೇಜಾರಾಯಿತು, ಬೇರೆಯವ್ರನ್ನ ಕಂಪೇರ್ ಮಾಡ್ತಾ ಇದ್ದಾರಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಕ್ಲಾರಿಫೈ ಮಾಡಿದೆ. ನಾನು ನಿಜವಾಗ್ಲೂ ನನಗೆ ಅವತ್ತಿನ ಸಿಚುವೇಶನಲ್ಲಿ ಹಾಕೋ ಥರ ಇರಲಿಲ್ಲ, ನಾನು ತುಂಬ ವ್ಲಾಗ್ಸ್ ಎಲ್ಲ ಹೇಳಿದ್ದೀನಿ. ಜೊತೆಗೆ ಇನ್ಯಾವತ್ತೂ ಕೂಡ ಈ ಥರ ನನಗೆ ಅಂತಲ್ಲ ಬೇರೆ ಯಾರಿಗೂ ಕಂಪೇರ್ ಮಾಡಬೇಡಿ, ಓಕೆನಾ ಫ್ರೆಂಡ್ಸ್? ಅವ್ರವ್ರಿಗೆ ಅವ್ರವ್ರ ಶಕ್ತಿ ಅವ್ರವ್ರಿಗೆ ಬಿಟ್ಟಿದ್ದು ಅಲ್ವಾ, ಆದ್ರಿಂದ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ, ಓಕೆನಾ? ಇಷ್ಟೇ ಶಾರ್ಟಲ್ಲಿ ಹೇಳಿ ಬಿಟ್ಬಿಡ್ತಾ ಇದ್ದೀನಿ ನಾನು. ಓಕೆ, ಇವಾಗ ಅಡುಗೆ ರೆಡಿ ಆಗಿದೆ, ಕಡಲೆಕಾಯಿ ಎಲ್ಲ ತಿಂದು ಸೊ ಮುಗಿಸಿದಾಯ್ತು, ಸಿಪ್ಪೆ ಇದೆ. ನನ್ನ ಮಗಳಿಗೊಂದು ಸ್ವಲ್ಪ
ನನ್ಗೇನಂದ್ರೆ ಇನ್ನು ಪಾಪಗ ಒಂದ್ ಸ್ವಲ್ಪ 3 ಮಂತ್ಸ್ ಆಗೋವರೆಗೂ ನನ್ಗೆ ಒಂದ್ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು, ಮಕ್ಳು ಒಂಚೂರು ಆಟ ಆಡೋವರೆಗೂ ಒಂದ್ ಸ್ವಲ್ಪ ಫ್ರೀ ಅಂತ ಹೇಳ್ತಾರೆ, ಮಲಗ್ಬೋದು ಆರಾಮಾಗಿ. ಅದನ್ನ ಹೇಳ್ತಾ ಇದ್ರು ಅಮ್ಮ, ನೀನ್ ಆರಾಮಾಗಿ ಮಲಗ್ಬೋದು ಕಣೆ, ಏನ್ ಚಿಂತೆ ಇಲ್ಲ ಆಂಟಿ, ನೋಷ್ ಆರಾಮ್ ಮಲ್ಬೋದು. ಒಂದ್ 3 ತಿಂಗಳಾದ್ಮೇಲೆ ಮಕ್ಳು ಆಟ ಆಡೋಕೆ ಶುರು ಮಾಡ್ತಾರೆ ಅಲ್ವಾ, ಆಮೇಲೆ ನಮ್ಮನ್ನ ಅಬ್ಸರ್ವ್ ಮಾಡಕ್ ಇವಾಗ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಮಕ್ಳಿಗೆ. ಆದ್ರೆ ನನ್ ಮಗಳು ಸ್ವಲ್ಪ ಚೂಟಿ ಇದ್ದಾಳೆ, ಯಾಕೆಂತಂದ್ರೆ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ತಾಳೆ ನೀಟಾಗಿ, ಸ್ವಲ್ಪ ಚೂಟಿ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ ಇವರೆಲ್ಲ. ನೋಡೋಣ ಮುಂದಕ್ಕೆ, ನಿಮ್ಗೂ ಕೂಡ ತೋರಿಸ್ತೀನಿ ಅದನ್ನ. ಆದ್ರೆ ಅಲ್ಲಿವರೆಗೂ ಒಂದ್ ಸ್ವಲ್ಪ ಫ್ರೀ, ನನ್ನ ಊಟ ತಿಂಡಿ ಮತ್ತೆ ನನ್ನ ರೆಸ್ಟ್ ಮಾಡೋದು, ಪಾಪು ಕೇರ್ ತಗೊಳ್ಳೋದು, ನನ್ನನ್ನ ನಾನು ಕೇರ್ ತಗೊಳ್ಳೋದು. ಸೊ ನಾನಿನ್ನು ಚಿಕ್ಕ ಹುಡುಗಿ ಇಲ್ಲ, ಇಲ್ಲ ಮೊದಲನೇ ಮಗು ಅಲ್ಲ, ನನ್ನನ್ನು ಬೇರೆಯವ್ರು ಬಂದು ಕೇರ್ ತಗೋಬೇಕು ಅಂತ ಅನ್ನೋದಕ್ಕೆ. ಆದರೆ ಏನಂದರೆ ತಣ್ಣೀರು ಮುಟ್ಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಕೆಲಸ ಮಾಡಬಾರ್ದು ಅನ್ನೋದಕ್ಕೆ ನನಗೆ ಅಂತ ಹೆಲ್ಪಿಂಗ್ ಹ್ಯಾಂಡ್ ಅಂದ್ಬಿಟ್ಟು ಅಮ್ಮ ಆಗಲಿ ಆಂಟಿ ಆಗಲಿ ಈ ಥರ ಇದ್ದಾರೆ. ಅಮ್ಮ ಗೊತ್ತಲ್ಲ ಹೋಗಿದ್ದಾರೆ. ಸೊ ಅಮ್ಮ ಫೋನ್ ಮಾಡಿದರು ಇವಾಗ, ಅಮ್ಮಗೆ ಆ್ಯಕ್ಚುಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾಯ್ತಂತೆ. ಅಮ್ಮ ಲಾಸ್ಟ್ ಮಂತೇ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿರಲಿಲ್ಲ, ಅದಕ್ಕೇನೇ ಇವಾಗ ಡಾಕ್ಟರ್ ಬಂದ್ಬಿಟ್ಟು ನಾಳೆ ಬನ್ನಿ ಅಂತ ಹೇಳಿದ್ರೆ. ಅಮ್ಮ ನಾಳೆ ಬರಬೇಕಾಗಿತ್ತು ಇಲ್ಲಿಗೆ ಬೆಂಗಳೂರು, ಆದರೆ ಹಿಂಗೆ ಮತ್ತೆ ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಇನ್ನೂ ಒಂದು ದಿನ ಡಿಲೇ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ. ಆ್ಯಕ್ಚುಲಿ ಒಂದೇ ದಿನ ಅಂತ, ಒಂದು ದಿನ 2 ದಿನ ಅಂತ ಹೋಗಿದ್ದು, ಇವಾಗ ಅಲ್ಲೇ 3 ದಿನ 4 ದಿನ ಆ ಥರ ಆಗ್ತಾಯಿದೆ. ಇರಲಿ ಪರವಾಗಿಲ್ಲ, ಅಮ್ಮನ ಹೆಲ್ತ್ ಮುಖ್ಯ, ಅಮ್ಮ ಫಸ್ಟು ಕಣ್ಣು ಹುಷಾರು ಮಾಡ್ಕೋಬೇಕು ಅಷ್ಟೇ. ಸೊ ಓಕೆ, ಇವಾಗ ನಾನು ಆಗಲೇ ಟೈಮ್ ಆಗ್ತಾ ಬಂತು, ಊಟ ಮಾಡಬೇಕು, ಅಡುಗೆ ಎಲ್ಲ ರೆಡಿಯಾಗಿದೆ ಅಂತ ಹೇಳಿದೆ. ರೈಸ್ ಕಿಡಬೇಕು ಆಂಟಿ, ಒಂದು 8 ಗಂಟೆ ಮೇಲೆ ರೈಸ್ ಕಿಡೋಣ ಅಂತ ಹೇಳಿದ್ರು, ಆದ್ದರಿಂದ ರೈಸ್ ಕಿಡಲಿಕ್ಕೆ ಹೇಳ್ತೀನಿ. ಬೆಂಡೆಕಾಯಿ ಪಲ್ಯ ರಸಮ್ ಜೊತೆ ಸಖತ್ತಾಗಿರುತ್ತೆ ರಸಮ್, ಬೆಂಡೆಕಾಯಿ ಪಲ್ಯ ರೈಸು, ಚಪಾತಿ ಮಾಡೋಣ ಅಂದ್ಕೊಂಡ್ವಿ, ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಫ್ರೆಂಡ್ಸ್. ಓಕೆ, ಇವಾಗ ರೈಸ್ಗೆ ಇಟ್ಬಿಡ್ತೀನಿ. ಓಕೆ, ಇವಾಗ ಮಧ್ಯಾಹ್ನ ಆಂಟಿ ನಮಗೆ ಫಿಶ್ ಫ್ರೈ ಮಾಡಿಕೊಟ್ಟಿದ್ರು ಬಿಸಿ ಬಿಸಿ, ನಾನು ರಿಷಿ ಇಬ್ಬರೇ ತಿಂದಿದ್ದು. ನೈಟ್ಗೆ ರಕ್ಷಿತ್ ಆ್ಯಕ್ಚುಲಿ ಫಿಶ್ ತಿನ್ನಲ್ಲ, ಅವನೇನಂದರೆ ಜಾಸ್ತಿ ಮುಳ್ಳಿರಬಾರ್ದು, ಹಾಗಿದ್ರೆ ಅವನಿಗೆ ಆಪ್ಷನ್ನೇ ಬೇರೆ ಆಪ್ಷನ್ ಯಾವುದು ಇಲ್ಲ ಅಂದಾಗ, ಫಿಶ್ ಒಂದೇ ಆಪ್ಷನ್ ಇರೋದು ಅಂದಾಗ ಅವನು ತಿಂತಾನೆ. ಆದ್ದರಿಂದ ಆಂಟಿ ಪಾಪನ ಎತ್ಕೊಂಡು ಸೀರಿಯಲ್ ನೋಡ್ತಾ ಕೂತಿದ್ರು. ಸರಿ, ನಾನಂದೆ ರಕ್ಷಿತೆ ನೀನೇ ಮಾಡಪ್ಪ ಅಂತ ಹೇಳಿದೆ. ಅವನು ಈ ಥರ ಎಲ್ಲ ಮಾಡಿಕೊಡ್ತಾನೆ ರಕ್ಷಿತ್, ಆ ಥರ ಎಲ್ಲ ಏನಿಲ್ಲ. ಸೊ ಆಲ್ರೆಡಿ ಊಟಕ್ಕೆ ಕೂತ್ಕೊಂಡ್ರು, ಅವ್ರು ವೆಜಿಟೇರಿಯನ್ ಅಲ್ವಾ, ಅವ್ರ ಪಪ್ಪ ಫಸ್ಟಿಗೆ ಊಟ ಮುಗಿಸ್ಕೊಬಿಟ್ರು. ಆಂಟಿನೂ ವೆಜಿಟೇರಿಯನ್, ಆಂಟಿಗೆ ಹೇಳಿದೆ ಮೊಟ್ಟೆ ಬೇಯಕ್ಕೆ ಇಡಲಿಲ್ಲ, ಆಮ್ಲೆಟ್ ಮಾಡ್ಕೊಳ್ತೀರಾ ಆಂಟಿ, ಏನಾಗುತ್ತೆ ಅದು ಮಾಡ್ಕೊಳ್ಳಿ ಅಂತ. ಆಂಟಿ ನಂಗೆ ಏನು ಬೇಡ, ಬೆಂಡೆಕಾಯಿ ಪಲ್ಯ ರಸಮ್ ಇದೆಯಲ್ಲ ಅಷ್ಟೇ ಸಾಕು ಅಂತಂದರು. ಸರಿ ಅಂದ್ಬಿಟ್ಟು ರಕ್ಷಿತ್ ಇವಾಗ ನಮಗೆ ನನಗೆ ರಿಷಿಗೆ ಅವನಿಗೆ ಫಿಶ್ ಕಬಾಬ್ ರೆಡಿ ಮಾಡ್ತಾ ಇದ್ದಾನೆ, ಇಷ್ಟು ಮಾಡಿದ್ದ ಚೆನ್ನಾಗಿತ್ತು. ಆ್ಯಂಡ್ ಬೆಣೆಕಾಯಿ ಪಲ್ಯನೂ ಕೂಡ ರೆಡಿ ಆಗಿದೆ, ರಸಮ್ ಕೂಡ ರೆಡಿಯಾಗಿದೆ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ರಸಮ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು, ನಮ್ಮ ಸೋಮ್ಗೆ ತುಂಬ ಇಷ್ಟ ಆಯಿತು. ಹೇಳ್ತಾ ಇರ್ತೀನಲ್ಲ ಆಂಟಿಗೆ, ಆಂಟಿ ಮಾಡೋ ಅಡುಗೆ ಸೋಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ. ಆದ್ದರಿಂದ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.